ಹಾಯ್ ಎವ್ರಿಬಡಿ, ಇದು ನಿತ್ಯ ಪುಷ್ಪ ಅಂತ. ಇದು ನನ್ನ ಗಾರ್ಡನ್ ಅಲ್ಲಿ ಬೆಳೆದಿರೋದು. ಇದು ಪಿಂಕ್ ಕಲರ್ ಅಲ್ಲಿ ಇದೆ, ಮತ್ತೊಂದು ರೆಡ್ ಮಿಕ್ಸ್ ಆಗಿದೆ. ಇದು ಬಂದ್ಬಿಟ್ಟು ಇಂಗ್ಲೀಷ್ ಅಲ್ಲಿ ವಿಂಕ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸದಾ ಪುಷ್ಪ ನಿತ್ಯ ಪುಷ್ಪ ಅಂತೆಲ್ಲ ಹೇಳ್ತಾರೆ. ಎನಿ ಟೈಮ್ ವರ್ಷದಲ್ಲಿ 365 ದಿವಸನೂ ಹೂ ಇರುತ್ತೆ. ಅಂದರೆ ಏನು ಗೊತ್ತಾ, ಇನ್ನೊಂದು ವಿಷಯ, ಗಿಡದಿಂದ ಹೂ ಏನಾದರೂ ಕಿತ್ತುಬಿಟ್ಟು ದೇವರಿಗೆ ಏನಾದರೂ ಇಟ್ಟರೆ ಅದೇ ನಿಮಿಷದಲ್ಲಿ ಬಾಡೋಗ್ಬಿಡುತ್ತೆ. ಅದು ಅದಕ್ಕಿಂತ ಡೈಲಿ ನಾವು ಗಿಡದಲ್ಲಿರೋದೇ ನೋಡೋಕ್ಕೆ ಶೋ ಇರುತ್ತೆ, ಹಂಗಾಗಿ ನಾವು ಅದನ್ನ ಕೀಳಲ್ಲ. ಗಿಡದಲ್ಲೇ ಇರುತ್ತೆ, ತುಂಬ ದಿವಸ ಇರುತ್ತೆ ಹೂ ಅದು. ಮತ್ತು ಒಂದು ಸಲ ಗಿಡ ನೆಟ್ಟರೆ ಅದು ವರ್ಷಗಟ್ಟಲೆ ಹಂಗೇ ಇರುತ್ತೆ. ಒಂದು 10 ದಿವಸ ನೀರು ಹಾಕಿಲ್ಲಂದ್ರು ಪರವಾಗಿಲ್ಲ, ಅದು ಜೀವ ಇರುತ್ತೆ, ಚೆನ್ನಾಗಿರುತ್ತೆ. ಹೂ ಮಾತ್ರ 24 ಅವರ್ಸ್ ಹೂ ಇರುತ್ತೆ, ವರ್ಷದ 365 ದಿವಸ ಹೂ ಇರೋದ್ರಿಂದ ಅದಕ್ಕೆ ನಿತ್ಯ ಪುಷ್ಪ ಸದಾ ಪುಷ್ಪ ಅಂತಲೇ ಹೆಸರು ಬಂದಿದೆ. ಇದರಲ್ಲಿ ವೈಟ್ ಕಲರು ಇದೆ, ನಂತರ ವೈಟ್ ಕಲರ್ ಕಲೆಕ್ಷನ್ ಇಲ್ಲ. ಮತ್ತು ಇನ್ನು ಇವಾಗ ಬಂದುಬಿಟ್ಟು ಕಸಿ ಮಾಡಿದಂಥದ್ದು ಅಂಥ ಗಿಡಗಳು ಬಂದಿದೆ, ಅದಕ್ಕೆ ವೆರೈಟಿ ಆಫ್ ಕಲರ್ಸ್ ಇರುತ್ತೆ. ಆ ಕಲೆಕ್ಷನ್ ನನ್ನ ಹತ್ರ ಇಲ್ಲ. ಇದು ಬಂದು ಆ್ಯಂಥೋರಿಯಮ್ ಅಂತ, ರೆಡ್ ಕಲರಲ್ಲಿದೆ. ಆಮೇಲೆ ಇದು ವೈಟ್ ಕಲರ್ ಆ್ಯಂಥೋರಿಯಮ್ಮು. ಆಮೇಲೆ ಇನ್ನೊಂದು ಕಲರ್ ಇದು ಫುಲ್ಲು ಪಿಂಕಲ್ಲಿದೆ. ಆಮೇಲೆ ಇದು ಫುಲ್ಲು ಡಾರ್ಕ್ ರೆಡ್ಡಲ್ಲಿದೆ, ಬ್ಲಡ್ ರೆಡ್ ಅಂತ ಹೇಳ್ತೀವಿ ಅದು. ಆಮೇಲೆ ಇದೆಲ್ಲ ಬೇರೆ ಗಿಡಗಳು. ಇದು ಬಂದುಬಿಟ್ಟು ಪೇಷಿಯನ್ಸ್ ಇಂಪೇಷಿಯನ್ಸ್ ಅಂತ ಹೇಳ್ತಾರೆ ಅದು. ಇದು ಬಂದು ಬಿಗೋನಿಯಾ. ಬಿಗೋನಿಯಾದಲ್ಲಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್, ವೆರೈಟಿ ಆಫ್ ಕಲರ್ಸ್ ಇರುತ್ತೆ. ನಂತರ ಬರೀ ರೆಡ್ಡಲ್ಲಿ ಒಂದು ಕಲರ್ ಇದೆ. ಮತ್ತು ಮುಂದಕ್ಕೆ ಹೋಗೋದಾದರೆ ಬಿಗೋನಿಯಾದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಿಗೋನಿಯಾ ಕಲರ್ಸ್ ತುಂಬ ಇರುತ್ತೆ ಅದರಲ್ಲಿ. ಇಂಪೇಷಿಯನ್ಸು ನಂತರ ಒಂದು 10 ಕಲರ್ ಇದೆ, ಎಲ್ಲ ಚಿಕ್ಕ ಚಿಕ್ಕ ಗಿಡಗಳು ಬೇರೆ ಬೇರೆ ಕಡೆ ಇದೆ. ಇದು ಬಂದುಬಿಟ್ಟು ಸೆಕ್ಯುಲೆಂಟು, ನೀರು ಜಾಸ್ತಿ ಬೇಡ ಅದಕ್ಕೆ ಸೆಕ್ಯುಲೆಂಟ್ ಪ್ಲ್ಯಾಂಟ್ಸ್ಗೆ. ಇದು ಬಂದು ಹೈಬಿಸ್ಕಸ್ ಇಟ್ಕೊಂಡಿದ್ದೀನಿ.